ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 3ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಎಕ್ಸ್ಪೈರಿ ದಿನ ಕೂಡ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಕೂಡ ಮಾರ್ಕೆಟ್ ಕರೆಕ್ಟ್ ಆಗಿತ್ತು. ಇವತ್ತು ಕೂಡ 135 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 19,400ರ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 19,820,000ವರೆಗೂ ನಿಫ್ಟಿ ಹೋಗಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಂದ ತುಂಬಾ ಜನ 19,820,000 ಕಾಲ್ ಆಪ್ಷನ್ಸ್ ಗಳನ್ನು ಬೈ ಮಾಡ್ಕೊಂಡಿರ್ತೀರ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಯಾವಾಗ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಟೈಮ್ನಲ್ಲಿ ಒಂದು ರಿವರ್ಸಲ್ ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಸೊ ನಿನ್ನೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಫಿಚ್ ಯುಎಸ್ ನ ಕ್ರೆಡಿಟ್ ರೇಟಿಂಗ್ ಅನ್ನು ಡೌನ್ ಗ್ರೇಡ್ ಮಾಡಿದ್ರು. ಅದರ ಒಂದು ಎಫೆಕ್ಟ್ ಇವತ್ತು ಕೂಡ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 502 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 413 ಪಾಯಿಂಟ್ಗಳ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಯುಎಸ್ ನಲ್ಲಿ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ಆಗ್ತಿದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಇಂಡಿಯಾದ ಮಾರ್ಕೆಟ್ಸ್ ಅನ್ನ ಓವರ್ ವೈಟ್ ರೇಟ್ ಮಾಡಿದರೆ. ಈ ಮುಂಚೆ ಅವರು ಈಕ್ವಲ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಸೊ ಈಗ ನಮಗೆ ರೇಟಿಂಗ್ ಅಪ್ಗ್ರೇಡ್ ಆಗ್ತಿರೋದು ಕಾಣಿಸ್ತದೆ. ಎಮರ್ಜಿಂಗ್ ಮಾರ್ಕೆಟ್ಸ್ ಗಳಲ್ಲಿ ಇಂಡಿಯಾ ಒಂದು ಬೆಸ್ಟ್ ಬೆಟ್ ಆಗಿರುತ್ತೆ ಅಂತ ಅವರು ಓವರ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ ಚೈನಾಗೆ ಈ ಮುಂಚೆ ಅವರು ಓವರ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಸೊ ಅದನ್ನ ಈಗ ಡೌನ್ ಗ್ರೇಡ್ ಮಾಡಿ ಈಕ್ವಲ್ ವೈಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಮಾರ್ಕೆಟ್ಸ್ ಚೈನಾದ ಮಾರ್ಕೆಟ್ ಅನ್ನ ಔಟ್ ಪರ್ಫಾರ್ಮ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಮುಂದಿನ ದಿನದಲ್ಲಿ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಸೊ ಇದು ಇಂಡಿಯನ್ ಮಾರ್ಕೆಟ್ಸ್ ಗೆ ಪಾಸಿಟಿವ್ ಆಗುತ್ತೆ. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಇರೋದ್ರಿಂದ ಅದರ ಎಫೆಕ್ಟ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಸ್ಟಾಕ್ಗಳು ಇವತ್ತು ಟಾಪ್ ಗೇನರ್ಸ್ ಆಗಿತ್ತು. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 2.4% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ಕೂಡ 1.5% ಗೇನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 44% ಇನ್ಕ್ರೀಸ್ ಆಗಿದೆ. ಬಟ್ ರೆವೆನ್ಯೂನಲ್ಲಿ 38% ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ ಈ ಕ್ವಾರ್ಟರ್ನಲ್ಲಿ 25,800 ಕೋಟಿಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಅದು 2022ರ ಜೂನ್ನಲ್ಲಿ 41,000 ಕೋಟಿ ಇತ್ತು. ಸೊ ರೆವೆನ್ಯೂ ಇಯರ್ ಆನ್ ಇಯರ್ 38% ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ರೆವೆನ್ಯೂನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಈ ಕ್ವಾರ್ಟರ್ನಲ್ಲಿ ಕಡಿಮೆ ಆಗ್ತದೆ. ಸೊ 2022ರಲ್ಲಿ ರೆವೆನ್ಯೂ ಜಾಸ್ತಿ ಇದ್ರೂ ಕೂಡ ಎಕ್ಸ್ಪೆನ್ಸಸ್ ಅಷ್ಟೇ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಅವರು ಎಕ್ಸ್ಪೆನ್ಸಸ್ ಅನ್ನು ಕಡಿಮೆ ಮಾಡಿದ್ದಾರೆ. ಹಾಗೆ ಪ್ರಾಫಿಟ್ಸ್ನ ವಿಷಯಕ್ಕೆ ಬಂದಾಗ 676 ಕೋಟಿಯಷ್ಟು ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ 2023ರ ಮಾರ್ಚ್ನಲ್ಲಿ ಇವರು 780 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2022ರ ಜೂನ್ನಲ್ಲಿ 468 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಅದಾನಿ ಎಂಟರ್ಪ್ರೈಸಸ್ ಡಿಕ್ಲೇರ್ ಮಾಡಿದರೆ. ರೆವೆನ್ಯೂ ಕಡಿಮೆ ಆಗಿದ್ರೂ ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದ್ದಿದ್ರಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಐಶರ್ ಮೋಟರ್ಸ್ ಕೂಡ 1.5% ಇವತ್ತು ಗೇನ್ ಆಗಿದೆ. ಡಿವಿ ಸ್ಲಾಬ್ ಮತ್ತೆ ಇನ್ಫೋಸಿಸ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಡೌನ್ ಸೈಡ್ ಮಾರ್ಕೆಟ್ನಲ್ಲೂ ಕೂಡ ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ UPL ನೋಡೋದಕ್ಕೆ ಸಿಕ್ತು. UPLನಲ್ಲಿ 3%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿರಲಿಲ್ಲ. ಇವತ್ತು 2.5%ನ ಕರೆಕ್ಷನ್ ಟೈಟನ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ICICI ಬ್ಯಾಂಕ್ ಕೂಡ 2%ನಷ್ಟು ಕರೆಕ್ಟ್ ಆಗಿದೆ. ONGCಯಲ್ಲೂ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಾ ಇದೆ. ಬಜಾಜ್ ಫಿನ್ಸರ್ ಕೂಡ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ. ವೇದಾಂತದಲ್ಲೂ ಕೂಡ ಇವತ್ತು 6.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ವೇದಾಂತದ ಪ್ರಮೋಟರ್ ಎಂಟಿಟಿ ಆಗಿರುವಂತಹ ಫಿನ್ಸ್ಟಾರ್ ಹೋಲ್ಡಿಂಗ್ ಒಂದು ಬ್ಲಾಕ್ ಡೀಲ್ ಅನ್ನ ಮಾಡಿದರೆ. ಅವರು ಟೋಟಲ್ 4.3%ನಷ್ಟು ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ. 16 ಕೋಟಿ ಶೇರ್ಗಳ ಬ್ಲಾಕ್ ಡೀಲ್ ಆಗಿದೆ. 4,136 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ ಅನ್ನ ಟ್ವಿನ್ಸ್ಟಾರ್ ಹೋಲ್ಡಿಂಗ್ ಹೊಂದಿದ್ರು. ಅವರು ತಮ್ಮ ಡೆಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ವೇದಾಂತದಲ್ಲಿ ಶೇರ್ಗಳನ್ನ ಸೆಲ್ ಮಾಡಿದ್ದಾರೆ. ಟ್ವಿನ್ಸ್ಟಾರ್ ಹೋಲ್ಡಿಂಗ್ ವೇದಾಂತದ ಮೇನ್ ಪ್ರಮೋಟರ್ ಎಂಟಿಟಿ ಆಗಿದ್ದು ಅವರು 46.4%ನಷ್ಟು ಸ್ಟೇಕ್ ಅನ್ನ ವೇದಾಂತದಲ್ಲಿ ಹೋಲ್ಡ್ ಮಾಡ್ತಿದ್ರು. ಅದರಲ್ಲಿ 4.3% ಸ್ಟೇಕ್ ಅನ್ನ ಕಡಿಮೆ ಮಾಡಿ ಈಗಲೂ ಕೂಡ 42%ನಷ್ಟು ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬ್ಲಾಕ್ ಡೀಲ್ನ ಕಾರಣದಿಂದ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ವೇದಾಂತದಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಶೇರ್ಗಳ ಅಕ್ಯುಮುಲೇಷನ್ ಬೇರೆ ಬೇರೆ ಎಂಟಿಟಿಗಳ ಕಡೆಯಿಂದ ಆಗುತ್ತೆ. ಬಟ್ ಒಂದೇ ಸಮನೆ ಇಷ್ಟು ಶೇರ್ಗಳ ಸೆಲ್ಲಿಂಗ್ ಆದಾಗ ಸ್ವಲ್ಪ ವೀಕ್ನೆಸ್ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂತಹ ಮ್ಯಾನ್ಕೈಂಡ್ ಫಾರ್ಮಾದಲ್ಲಿ ಇವತ್ತು 10%ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 1,300 ರೇಂಜ್ನಲ್ಲಿ ಮ್ಯಾನ್ಕೈಂಡ್ ಫಾರ್ಮಾ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಸೊ ಆ ಒಂದು ಪ್ರೈಸ್ನಿಂದ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮ್ಯಾನ್ಕೈಂಡ್ ಫಾರ್ಮಾದ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 66%ನಷ್ಟು ಇನ್ಕ್ರೀಸ್ ಆಗಿದೆ. 486 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. IPO ಬರುವಾಗ ಕೂಡ ಅಷ್ಟೇ ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ಅನ್ನ ಈ ಕಂಪನಿ ಹೊಂದಿದ್ರು. ಸೊ ಅದರಿಂದ ಲಿಸ್ಟಿಂಗ್ ಗೇನ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಕ್ಕಿತ್ತು. ಇಂಡಿಯನ್ ಫಾರ್ಮಾ ಮಾರ್ಕೆಟ್ನ ಬೇರೆ ಫಾರ್ಮಾ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಮ್ಯಾನ್ಕೈಂಡ್ ಫಾರ್ಮಾದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬೇರೆ ಕಂಪನಿಗಳ ಅಗೇನ್ಸ್ಟ್ ಕಂಪೇರ್ ಮಾಡಿದಾಗ 1.5 ಟೈಮ್ನಷ್ಟು ಇವರ ಪ್ರಾಫಿಟ್ಸ್ ಮತ್ತೆ ರೆವೆನ್ಯೂ ಗ್ರೋ ಆಗ್ತಿದೆ. ಹಾಗೆ ಒಳ್ಳೆ ಒಂದು ಸೇಲ್ಸ್ ಅನ್ನ ಕೂಡ ಮ್ಯಾನ್ಕೈಂಡ್ ಫಾರ್ಮಾ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ರಿಸಲ್ಟ್ ಅನ್ನ ಇನ್ವೆಸ್ಟರ್ಸ್ ಗಳು ಕೂಡ ಚೇರ್ ಮಾಡಿದ್ದಾರೆ. ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ.
ಡೆಲ್ಟಾ ಕಾರ್ಪ್ನಲ್ಲಿ ಇವತ್ತು 5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಡೆಲ್ಟಾ ಕಾರ್ಪ್ನಲ್ಲಿ ಒಂದು ನ್ಯೂಸ್ ಇತ್ತು, ಗೌರ್ಮೆಂಟ್ ಕ್ಯಾಸಿನೋ ಗೇಮ್ಸ್ ಹಾಗೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಏನಿದೆ ಇದಕ್ಕೆ 28% ನಷ್ಟು GST ಚಾರ್ಜ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಈ ನ್ಯೂಸ್ನಿಂದ ಡೆಲ್ಟಾ ಕಾರ್ಪ್ 22% ನಷ್ಟು ಕರೆಕ್ಟ್ ಆಗಿತ್ತು. ಸೊ ಈಗ GST October 1 ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಅದರಿಂದ ಇವತ್ತು ಸ್ವಲ್ಪ ವೀಕ್ನೆಸ್ ಡೆಲ್ಟಾ ಕಾರ್ಪಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಒಂದು ರೆವಿನ್ಯೂಸನ್ನು ಡೆಲ್ಟಾ ಕಾರ್ಪ್ ಡಿಕ್ಲೇರ್ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರೋದ್ರಿಂದ ಅವರ ಪ್ರಾಫಿಟ್ಸ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಮಗೆ ಡೆಲ್ಟಾ ಕಾರ್ಪ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಜಾರಟೆಕ್ ಕೂಡ ಅಷ್ಟೇ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ಗಳನ್ನು ಡೆವಲಪ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಬಟ್ ಅವರ ಟೋಟಲ್ ಗೇಮ್ ಪೋರ್ಟ್ಫೋಲಿಯೋ ಏನಿದೆ ಅದರಲ್ಲಿ ಕೇವಲ 5% ಗೇಮ್ಸ್ ಮಾತ್ರ ಈ ರೀತಿಯ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಆಗಿರುತ್ತೆ. ಅದರಿಂದ ಹೆಚ್ಚಿನ ಒಂದು ಎಫೆಕ್ಟ್ ನಜಾರಾಗೆ ಆಗೋದಿಲ್ಲ, ಅದರಿಂದ ನಜಾರದಲ್ಲಿ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಒಂದು ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅದಾದಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಇರೋಮೋಟೋಕಾಪ್ನಲ್ಲಿ ಇವತ್ತು ಕೂಡ ಕರೆಕ್ಷನ್ ಕಂಟಿನ್ಯೂ ಆಯಿತು. 1.18% ಇರೋಮೋಟೋಕಾಪ್ ಕರೆಕ್ಟ್ ಆಗಿದೆ. ಇಡೀ ಇರೋಮೋಟೋಕಾಪ್ನ ಅಫಿಷಿಯಲ್ಸ್ಗಳ ಮನೆಯನ್ನು ಸರ್ಚ್ ಮಾಡಿದ್ದಾರೆ. ಅಲ್ಲಿ ಅವರು 25 crore ಜ್ಯುವೆಲರಿ ಮತ್ತು ಕ್ಯಾಶನ್ನು ಸೀಸ್ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಇನ್ಕ್ರಿಮಿನೇಟಿಂಗ್ ಡಾಕ್ಯುಮೆಂಟ್ಸ್ಗಳು ಕೂಡ ಸಿಕ್ಕಿದೆ. ಸೊ ಇದರಿಂದ ಇರೋಮೋಟೋಕಾಪ್ನಲ್ಲಿ ಕರೆಕ್ಷನ್ ಕೂಡ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೊ ಅದರ ಬೇಸಿಸ್ ಮೇಲೆ ಇರೋಮೋಟೋಕಾಪ್ ಯಾವುದೇ ರೀತಿಯ ಫ್ರಾಡ್ಗಳನ್ನು ಮಾಡಿದಾರ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. IPO ವಿಚಾರಕ್ಕೆ ಬಂದಾಗ ಯಥಾರ್ಥದ ಅಲಾಟ್ಮೆಂಟ್ ಆಲ್ರೆಡಿ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಿದ್ರಿಂದ ಸ್ವಲ್ಪ ಫಾಲ್ ಆಗ್ತಾ ಇದೆ. 67 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 3,400 ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. SBFC ಫಿನಾನ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮೊದಲನೇ ದಿನ NIA ಕ್ಯಾಟಗರಿಯಲ್ಲಿ 4 times ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 2 times ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಎಂಪ್ಲಾಯಿ ಕ್ಯಾಟಗರಿಯಲ್ಲೂ ಕೂಡ 1 times ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ದು. ಮೊದಲನೇ ದಿನನೇ IPO ಓವರ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಗಳನ್ನು ಹಾಕ್ತಾ ಇದ್ದಾರೆ. 39 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 260 ಶೇರ್ಗಳ ಲಾಟ್ ಆಗಿರೋದ್ರಿಂದ ಇವತ್ತಿನ ದಿನ 10,200 ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಆ ಒಂದು ರೀಸನ್ ಇಂದ ಅಪ್ಲಿಕೇಶನ್ಸ್ ಗಳು ಕೂಡ ಹೆಚ್ಚಾಗಿ ಬರ್ತಿದೆ. 1,025 crore ಅಮೌಂಟ್ ನ IPO ಆಗಿದೆ. ಒಂದು ಮೀಡಿಯಂ ಸೈಜ್ ನ IPO ಅಂತ ಕೂಡ ಹೇಳ್ಬೋದಾಗುತ್ತೆ. ಆದ್ರೂ ಕೂಡ ಮೊದಲನೇ ದಿನನೇ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗ್ತಾ ಇದೆ. NIA ತುಂಬಾನೇ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ, ಯಾಕೆಂದ್ರೆ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ನ ಚಾನ್ಸಸ್ ಇರೋದ್ರಿಂದ ಎಲ್ಲರೂ ಕೂಡ NIA ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದಾರೆ. ಬಟ್ NIA ಕ್ಯಾಟಗರಿಯಲ್ಲೂ ಕೂಡ ರಿಟೇಲ್ ನ ರೀತಿಯಲ್ಲಿ ಈಗ ಅಲಾಟ್ಮೆಂಟ್ ಆಗೋದ್ರಿಂದ ಓವರ್ ಸಬ್ಸ್ಕ್ರಿಪ್ಷನ್ ಹೆಚ್ಚಾದಾಗ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅಲಾಟ್ಮೆಂಟ್ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಡೀಟೇಲ್ ವಿಡಿಯೋ ನ ಮಾಡಿದ್ದೀನಿ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್ ನಲ್ಲಿ ಇವತ್ತು 8% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಅದಕ್ಕೆ ರೀಸನ್, ಇಂಡಿಯನ್ ಗೌರ್ಮೆಂಟ್ ಬೇರೆ ಕಡೆಯಿಂದ ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್, ಪರ್ಸನಲ್ ಕಂಪ್ಯೂಟರ್ಸ್ ಗಳನ್ನ ಇಂಪೋರ್ಟ್ ಮಾಡೋದನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಇದರ ಅಡ್ವಾಂಟೇಜ್ ಏನಿದೆ ಡಿಕ್ಸಾನ್ ಟೆಕ್ಗೆ ಸಿಗುತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್ ಭಾರತದಲ್ಲಿ ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಪರ್ಸನಲ್ ಕಂಪ್ಯೂಟರ್ಸ್ ಗಳನ್ನ ಡೆವಲಪ್ ಮಾಡುವಂತ ಒಂದು ಕಂಪನಿ ಆಗಿರ್ತಾರೆ. ಸೊ ಬೇರೆ ಕಡೆಗಳಿಂದ ಇಂಪೋರ್ಟ್ ಸ್ಟಾಪ್ ಆದಾಗ ಅದರ ಅಡ್ವಾಂಟೇಜ್ ಡಿಕ್ಸಾನ್ಗೆ ಸಿಗುತ್ತೆ. ಸೊ ಒಳ್ಳೊಳ್ಳೆ ಕ್ಲೈಂಟ್ ಗಳನ್ನ ಡಿಕ್ಸಾನ್ ಟೆಕ್ನಾಲಜೀಸ್ ಹೊಂದಿದ್ದಾರೆ. ಸೊ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲೇ ಆದ್ರೆ ಇವರ ರೆವಿನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಕಳೆದ 2-3 quarters ಡಿಕ್ಸಾನ್ ನ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಹಾಗೆ ಮ್ಯಾನೇಜ್ಮೆಂಟ್ ಸೇಲ್ಸ್ ಕಡಿಮೆ ಇರೋದ್ರಿಂದ ರೆವಿನ್ಯೂ ಸಿಂಗಲ್ ಡಿಜಿಟ್ ಗ್ರೋತ್ ಆಗ್ಬೋದು ಅಂತ ಹೇಳಿದ್ರು. ಸೊ ಈಗ ಹೆಚ್ಚಿನ ಒಂದು ಆರ್ಡರ್ಸ್ ಗಳು ಕ್ಲೈಂಟ್ ಗಳ ಕಡೆಯಿಂದ ಬಂದ್ರೆ ಡಿಕ್ಸಾನ್ ನಲ್ಲಿ ಪ್ರಾಫಿಟ್ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಜೊಮ್ಯಾಟೊ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಎವರ್ ಜೊಮ್ಯಾಟೊ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2 crore ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ರೆವಿನ್ಯೂ ನಲ್ಲಿ 71% ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜೊಮ್ಯಾಟೊದ ಟೋಟಲ್ ರೆವೆನ್ಯೂ ಇಯರ್ ಆನ್ ಇಯರ್ Q1 ಇನ್ಕ್ರೀಸ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ನಮಗೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 2 crore ಪ್ರಾಫಿಟ್ ಅನ್ನ ಜೊಮ್ಯಾಟೊ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2023 ಮಾರ್ಚ್ನಲ್ಲಿ 188 crore ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ June 2022 ಕ್ವಾರ್ಟರ್ ನಲ್ಲಿ 186 crore ಲಾಸ್ ಡಿಕ್ಲೇರ್ ಆಗಿತ್ತು. ಸೊ ಕಂಟಿನ್ಯೂಸ್ ಆಗಿ ಲಾಸ್ ಡಿಕ್ಲೇರ್ ಆಗ್ತಿತ್ತು. ಸೊ ಮೊದಲನೇ ಬಾರಿಗೆ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ತುಂಬಾ ಬೇಗ ಪ್ರಾಫಿಟಬಲ್ ಆಗ್ತೀವಿ ಅಂತ ಜೊಮ್ಯಾಟೊ ಮ್ಯಾನೇಜ್ಮೆಂಟ್ ಹೇಳಿದ್ರು. ಸೊ ಇದೇ ಒಂದು ಕ್ವಾರ್ಟರ್ ನಲ್ಲಿ ಜೊಮ್ಯಾಟೊ ಪ್ರಾಫಿಟಬಲ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಬಟ್ 2 crore ಪ್ರಾಫಿಟ್ ಅನ್ನ ಜೊಮ್ಯಾಟೊ ಡಿಕ್ಲೇರ್ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ ನಲ್ಲಿ 3 hours ನಂತರ ಒಂದು ಸಡನ್ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ IPO ಪ್ರೈಸ್ ಗಿಂತ ಮೇಲೆ ಈಗ ಜೊಮ್ಯಾಟೊ ಟ್ರೇಡ್ ಆಗ್ತಿದೆ. ಸೊ ನೋಡಬೇಕಾಗುತ್ತೆ ನಾಳೆ ಜೊಮ್ಯಾಟೊ ಈ ರಿಸಲ್ಟ್ ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ಸ್ ಜೊಮ್ಯಾಟೊನಿಂದ ಇರುತ್ತೆ. ಅದಾನಿ ಪವರ್ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 83% ಇನ್ಕ್ರೀಸ್ ಆಗಿದೆ. 18,100 crore revenue ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. Q1 ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗಿದೆ.
ಹಾಗೆ ಎಕ್ಸ್ಪೆನ್ಸಸ್ ಕೂಡ ಈ ಕ್ವಾರ್ಟರ್ನಲ್ಲಿ ಕಳೆದ ಕ್ವಾರ್ಟರ್ಗೆ ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 8,259 ಕೋಟಿಯಷ್ಟು ಪ್ರಾಫಿಟ್ಸನ್ನು ಅದಾನಿ ಪವರ್ ಡಿಕ್ಲೇರ್ ಮಾಡಿದರೆ, ಮಾರ್ಚ್ ಕ್ವಾರ್ಟರ್ನಲ್ಲಿ 5,240 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2022ರ ಜೂನ್ನಲ್ಲಿ 4,800 ಕೋಟಿಯಷ್ಟು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಅದಾನಿ ಪವರ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. 3% ಅಷ್ಟು ಗೇನ್ ಅದಾನಿ ಪವರ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಇವರ ಓವರ್ಆಲ್ ಸೇಲ್ಸ್ ಏನಿದೆ 20% ಅಷ್ಟು ಫಾಲ್ ಆಗಿದೆ. ಬಟ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ 400-420 ಲೆವೆಲ್ ಅಲ್ಲಿ ಅದಾನಿ ಪವರ್ ಟ್ರೇಡ್ ಆಗ್ತಿತ್ತು. ಹಿಡನ್ಬರ್ಗ್ನ ರಿಪೋರ್ಟ್ನ ನಂತರ ಸ್ವಲ್ಪ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಈಗಲೂ ಕೂಡ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲೇ ಅದಾನಿ ಪವರ್ ಟ್ರೇಡ್ ಆಗ್ತದೆ. ಬಟ್ ಒಳ್ಳೊಳ್ಳೆ ಆರ್ಡರ್ಸ್ಗಳನ್ನು ಕಂಪನಿ ಹೊಂದಿರೋದ್ರಿಂದ ಸ್ಟಾಕ್ ಪ್ರೈಸ್ ಸಸ್ಟೈನ್ ಆಗ್ತಾ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.